ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಈ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ. ಸ್ನೇಹಿತರೆ, ಇನ್ನೇನು ಕೆಲವೇ ನಿಮಿಷಗಳು, ಇನ್ನು ಕೆಲವೇ ಗಂಟೆಗಳು ಈ 2021 ಮುಗಿತಾ ಮುಗಿತಾ ಬರ್ತಾ ಇದೆ. ಇನ್ನು 2022 ಸ್ಟಾರ್ಟ್ ಆಗೋದಿದೆ. ಸ್ನೇಹಿತರೆ, ಎಲ್ರಿಗೂ ಈ ಒಂದು ಶನಿವಾರ ದಿವಸದಂದು ನಿಮಗೆಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್ ವಿಶಸ್ಸು. ಸ್ನೇಹಿತರೆ, ಈ 2022 ನಾನು ಏನು ಆಶಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಇಡೀ ಕನ್ನಡ ಟ್ರೇಡರ್ ಕುಟುಂಬದವರಿಗೆ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಸಿಗಲಿ, ಒಂದು ಸುಖ ಸಿಗಲಿ, ಒಂದು ಶಾಂತಿ ಸಿಗಲಿ, ಒಂದು ಅಭಿವೃದ್ಧಿ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಸ್ನೇಹಿತರೆ, ಹಿಂದಿನ ವರ್ಷ ನಾವು ನೋಡಿದ್ವಿ ಸುಮಾರು ಒಂದು ಸಮಸ್ಯೆಗಳಾದಂತಹದ್ದು ನಮ್ಮ ಜೀವನದಲ್ಲಿ. ಕೊರೋನಾ ಅನ್ನ ಟೈಮಲ್ಲಿ ನಮಗೆ ಅದು ತುಂಬ ಒಂದು ಇನ್ಫಾರ್ಮೇಷನ್ಸ್ನ ಹೇಳಿದೆ. ಏನೇನು ಅಂತ ಹೇಳಿದ್ರೆ, ನಾವು ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕರೆಕ್ಟಾ? ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇದ್ರೂ ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ನಾವು ಕೈ ಹುರ್ಕೊಂಡು ಕೂತ್ಕೊಳ್ಳೋಕೆ ಬರಲ್ಲ, ಕೈ ಸುಟ್ಕೊಳ್ಳೋದು ಗ್ಯಾರಂಟಿ. ಆಮೇಲೆ ನೀವು ಒಂದು ಪ್ಯಾಸಿವ್ ಇನ್ಕಮ್ ಆಗಿರ್ಬೋದು, ಅಥವಾ ನೀವು ಒಂದು ಏನಂತೀರ, ಒಂದು ಕಡೆ ಹಣವನ್ನು ಹೂಡಿಕೆ ಮಾಡಬಹುದಾದಂತಹ ಒಂದು ನಿರೀಕ್ಷೆಗಳನ್ನು ನಮಗದು ತೋರಿಸಿಕೊಟ್ಟಿದೆ. ಕರೆಕ್ಟಾ? ಎಲ್ಲರೂ ಹೇಳ್ತಾ ಇದ್ರು ಜೀವ ಮತ್ತು ಜೀವನ ನೀರಿನ ಮೇಲೆ ಇರ್ತಕ್ಕಂಥ ಗುಳ್ಳೆ ಅಂತ ಹೇಳ್ಬಿಟ್ಟು ನಮ್ಮ ಹಳ್ಳಿ ಕಡೆ ಎಲ್ಲ ಹೇಳ್ತಾ ಇರ್ತಾರೆ ಈ ಪದಗಳನ್ನು. ಸ್ನೇಹಿತರೆ, ಕರೋನಾ ಅದನ್ನು ನಿಜ ಮಾಡಿ ತೋರಿಸ್ತು ಕಣ್ರಿ. ಕರೆಕ್ಟಾ? ಸೊ ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವು ಟ್ರೇಡರ್ ಆಗಬೇಕು, ನೀವು ಪ್ರಾಫಿಟ್ ಮಾಡಬೇಕು, ಆಗಿರೋ ಲಾಸಸ್ನ ಕಳೆದ್ಬಿಟ್ಟು ಮತ್ತೆ ನೀವು ಜೀವನದಲ್ಲಿ ಮುಂದೆ ಬರಬೇಕು, ನಿಮ್ಮ ಕಾಲ ಮೇಲೆ ನೀವು ಅನಾಲಿಸಿಸ್ ಮಾಡಿ ನಿಮ್ಮ ಸ್ವಂತ ಅನಾಲಿಸಿಸಿಂದ ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅನ್ನೋಂಗಿದ್ರೆ ಮೇಲ್ಗಡೆ ನಂಬರ್ ಇದೆ, ನಂಬರಿಗೆ ಫೋನ್ ಮಾಡಿ ಮಾತನಾಡಿ. ಹಾಗೂ ನಮ್ಮ ಕಳೆದ ವೀಡಿಯೋಸ್ಗಳಲ್ಲಿ ನೋಡಿ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿಯಾದ ಒಂದು ರಿವ್ಯೂನ ಕೊಟ್ಟಿದ್ದಾರೆ, ನನ್ನ ಟ್ರೈನಿಂಗ್ಸ್ ಯಾವ ರೀತಿ ಒಂದು ರಿವ್ಯೂನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ನೀವು ಕಲಿಯೋಕೆ ರೆಡಿ ಇದ್ದರೆ ನಾವು ಕಲಿಸೋಕೆ ರೆಡಿ ಕಣ್ರಿ. ನೀವು ಕಲಿಯೋಕೆ ರೆಡಿ ಇದ್ದೀರಾ, ನಾವು ಕಲಿಸೋಕೆ ರೆಡಿ. ಕರೆಕ್ಟಾ? ಸರಿ, ಇದನ್ನು ಹೇಳ್ತಾ ನಾಳೆ 3ನೇ ತಾರೀಕು ಜನವರಿಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಅನಾಲಿಸಿಸ್ ಮಾಡೋಣ. ಸ್ನೇಹಿತರೆ, ಈ ನಿಫ್ಟಿಯ ಮತ್ತು ಬ್ಯಾಂಕ್ ನಿಫ್ಟಿ ಏನಿದೆ, ಇದು ಒಂದು ಮಾರ್ಕೆಟಲ್ಲಿ ಬ್ರಾಟಮ್ ಔಟ್ ಆದಂಗಿದೆ. ಯಾಕೆ ಅಂತ ಹೇಳಿದ್ರೆ, ನಾವಿಲ್ಲಿ ನೋಡ್ತಾ ಇರ್ಬೋದು ಕಾರಣಗಳು ನಮ್ಮ ಒಂದು ಸ್ಟೂಡೆಂಟ್ಸ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಾರಣ ಏನು ಅಂತ ಹೇಳಿಬಿಟ್ಟು. ಹಾಗೂ ಸ್ನೇಹಿತರ, ಇನ್ನು ಡೈಲಿ ಚಾರ್ಟಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಏನಿದೆ, ಇದು ನಮ್ಮ ಒಂದು ರೆಸಿಸ್ಟೆನ್ಸ್ ಝೋನಲ್ಲಿದೆ. ಕರೆಕ್ಟಾ? ಇದು ನಮ್ಮ ಒಂದು ರೆಸಿಸ್ಟೆನ್ಸ್ ಝೋನಲ್ಲಿದೆ. ಇನ್ನೇನು ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ಹೇಳಿದ ತಕ್ಷಣವೇ ಮಾರ್ಕೆಟು ಮೇಲ್ಗಡೆ ಟಿಂಗ್ 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 ಅಂತ ಆರ್ತಾ ಹೋಗುತ್ತೆ. ಕರೆಕ್ಟಾ? ಇಷ್ಟು ದಿವಸ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿ ಹೋಲ್ಡ್ ಮಾಡಿ ಪೇಷನ್ಸಲ್ಲಿದ್ದರೆ ಅವರೆಲ್ಲರಿಗೂ ಹ್ಯಾಟ್ಸ್ ಆಫ್. ಯಾಕೆ ಅಂದರೆ ಇವಾಗ ಮತ್ತೆ ಮಾರ್ಕೆಟು ಮೇಲ್ಗಡೆ ಮೂವ್ ಆಗಲು ಒಂದು ಪಾಸಿಬಿಲಿಟೀಸ್ನ ತೋರಿಸ್ತಾ ಇದೆ. ಕರೆಕ್ಟಾ? ಇನ್ನು ಸ್ನೇಹಿತರೆ, ಇಂಟ್ರಾಡೇದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ಇಂಟ್ರಾಡೇದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಸ್ನೇಹಿತರೆ, 35,519 ಮೇಲೆ ಒಂದು ಕ್ಯಾಂಡಲ್ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಒಂದು ಬೈ ಎಂಟ್ರಿ ಬಂದಂಗೆ. ನಾವೇನು ಮಾಡ್ಬೋದು, ಈ ಒಂದು ಪಾಯಿಂಟಿಂದ ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದಮೇಲೆ ಒಂದು ಪ್ರೈಸ್ ಆ್ಯಕ್ಷನ್ ಮಾಡಲಿ, ಒಂದು ಪುಲ್ ಬ್ಯಾಕ್ ಬರಲಿ, ಆಮೇಲೆ ನಾವು ಮಾರ್ಕೆಟಲ್ಲಿ ಎಂಟ್ರಿನ ತಗೋಬಹುದು. ಕರೆಕ್ಟಾ? ಒಂದು ವೇಳೆ ನಾಳೆ ಮಾರ್ಕೆಟಲ್ಲಿ ಏನಾದರೂ ಒಂದು ಗ್ಯಾಪ್ ಅಪ್ ಓಪನ್ ಆಯಿತು ಅಂತ ಹೇಳಿದ್ರೆ ಏನು ಮಾಡಬೇಕು, ಒಂದು ರಿಟ್ರೇಸ್ಮೆಂಟಿಗೆ ವೇಟ್ ಮಾಡಬೇಕು, ಆಮೇಲೆ ಎಂಟ್ರಿ ತೊಗೋಬೇಕು. ಅಥವಾ ಒಂದು ವೇಳೆ ಮಾರ್ಕೆಟಲ್ಲಿ ಏನಾದರೂ ಒಂದು ಗ್ಯಾಪ್ ಡೌನ್ ಆಯಿತು ಅಂತ ಹೇಳಿದ್ರೆ, ಅಂದರೆ ಇವತ್ತಿಗಿನ ಒಂದು ಸಪೋರ್ಟ್ ಏನಿದೆ, ಇದು 35,440 ಒಂದು ಸಪೋರ್ಟ್ ಲೈನ್ ಏನಿದೆ, ಈ ಸಪೋರ್ಟ್ ಲೈನನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ನಾವು ಎಂಟ್ರಿ ತೊಗೋಬೋದು. ಅಥವಾ ಒಂದು ಪುಲ್ ಬ್ಯಾಕ್ ಬಂದು, ಇನ್ನೂ ಸೇಫ್ ಟ್ರೇಡರ್ಸ್ ಯಾರಿರ್ತೀರ, ಒಂದು ಪುಲ್ ಬ್ಯಾಕ್ ಬಂದಾದ ನಂತರ ನಾವು ಮಾರ್ಕೆಟಲ್ಲಿ ಒಂದು ಎಂಟ್ರಿನ ತೊಗೋಬಹುದು. ಸ್ನೇಹಿತರೆ, ಇದು ಯಾವುದಕ್ಕೆ, ಇದು ನಮ್ಮ ಬ್ಯಾಂಕ್ ನಿಫ್ಟಿಗೆ. ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ಹೇಳಿದ್ದೀನಿ, ಆಮೇಲೆ ಇಂಟ್ರಾಡೇಗೆ ಸಹ ನಾನು ಒಂದು ಲೆವೆಲ್ಸನ್ನು ನನ್ನ ಒಂದು ಪಾಯಿಂಟ್ ಆಫ್ ವ್ಯೂನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮ ಜೊತೆಗೆ. ಇನ್ನು ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ನಿಫ್ಟಿ ನಿಫ್ಟಿ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ನಿಫ್ಟಿನೂ ಸಹ ಏನಿದೆ, ಇದು ಒಂದು ಮಾರ್ಕೆಟಲ್ಲಿ ಲಾಸ್ಟ್ಗೆ ಒಂಚೂರು ಕನ್ಸಾಲಿಡೇಷನ್ ಥರ ಬಂತು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಇದೇನು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡಿದ್ವಿ ಅಂದರೆ ಇಲ್ಲೊಂದು ಡಬಲ್ ಬಾಟಮ್ ಆದಂತೆ ಇದೆ. ಇಲ್ಲಿ ಒಂದು ಡಬಲ್ ಬಾಟಮ್ ಆಗಿರೋ ಥರ ಇದೆ. ಸೊ ಇಲ್ಲಿ ಡಬಲ್ ಬಾಟಮ್ ಆಗಿರೋದ್ರಿಂದ ನಾವೇನು ಮಾಡ್ಬೋದು ಅಂದರೆ, ಇಲ್ಲಿ ವೇಟ್ ಮಾಡಿಬಿಟ್ಟು ಮತ್ತೆ ಒಂದು ಅಪ್ ಮೂವ್ ಬರ್ತಾ ಇದೆ. ಅಪ್ ಮೂವ್ ಬಂದುಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಾ, ದಯವಿಟ್ಟು ಗಮನ ಕೊಡಿ. ನಿಫ್ಟಿ ಮೇಲೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಏನು ಆಗ್ತಾ ಇದೆ, ಏನು ಆಗೋಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಒಂದು ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಲೈವ್ ಸೆಷನ್ನ ಜಾಯಿನ್ ಮಾಡ್ಕೊಳ್ಳಿ.
ನಿಮಗೆಲ್ರಿಗೂ ಗೊತ್ತು ನಾನು ಲೈವಲ್ಲೇ ಇರ್ತೀನಿ, ಲೈವ್ ಸೆಷನ್ಸ್ನ ತೊಗೊಳ್ತಾ ಇರ್ತೀನಿ, ಲಿಂಕು ನಿಮ್ಮ ಹತ್ರ ಇದೆ, ಇಲ್ಲಿ ಯಾವುದೇ ರೀತಿಯಾದ ಅಡಚಣೆಗಳಿಲ್ಲ, ದಯವಿಟ್ಟು ಜಾಯ್ನ್ ಆಗಿ ನಿಮಗೇನಾದರೂ ಡೌಟ್ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ ಅನಾಲಿಸಿಸ್ನ ತಿಳಿಸೋದ್ರಲ್ಲಿ, ಕರೆಕ್ಟಾ? ಸೊ ನಾವೇನು ಮಾಡ್ಬೋದು ಅಂದರೆ ಇಲ್ಲೊಂದು ಪ್ರೈಸ್ ಆ್ಯಕ್ಷನ್ ಆಗಿದೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು ಒಂದು ಡಬಲ್ ಬಾಟಮ್ ಬಂದಿದೆ. ಡಬಲ್ ಬಾಟಮ್ ಬಂದ್ಬಿಟ್ಟು ಮಾರ್ಕೆಟು ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತೇಳ್ಬಿಟ್ಟು ಸಹ ನಮಗೆ ಗೊತ್ತಿದೆ. ಸೊ ಸ್ಟೂಡೆಂಟ್ಸ್, ದಯವಿಟ್ಟು ಒಂದು ಒಳ್ಳೆ ಅರ್ನಿಂಗ್ ಅಪರ್ಚುನಿಟಿ ಇದೆ, ಎನ್ ಕ್ಯಾಶ್ ಮಾಡ್ಕೊಳ್ಳಿ, ಬೆನಿಫಿಟ್ ಮಾಡ್ಕೊಳ್ಳಿ. ಇನ್ನು ನಾರ್ಮಲ್ ಆಗಿ ಹೇಳಬೇಕು ಅಂತೇಳಿದ್ರೆ ಸ್ನೇಹಿತರ ಸಪೋರ್ಟ್ ಲೆವೆಲ್ ಏನಿದೆ, ಇದು 17,342 ಒಂದು ಸಪೋರ್ಟ್ ಲೆವೆಲ್ ಇದೆ. ಒಂದು ವೇಳೆ ಗ್ಯಾಪ್ ಡೌನಲ್ಲಿ ಏನಾದರೂ ಓಪನ್ ಆಗಿಬಿಟ್ಟು ಮಾರ್ಕೆಟ್ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ನಾವಿಲ್ಲಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ಮಾಡ್ಕೋಬಹುದು. ಸ್ನೇಹಿತರೆ, ನೀವು ಮಾರ್ಕೆಟಲ್ಲಿ ಕಲಿಬೇಕಾ? ನೀವು ಕರೆಕ್ಟಾಗಿ ನಿಮಗೆ ಟ್ರೆಂಡ್ ಐಡೆಂಟಿಫೈ ಆಗಬೇಕಾ? ನೀವು ಕರೆಕ್ಟಾಗಿ ಎಂಟ್ರಿ ತೊಗೋಬೇಕಾ? ನೀವು ಕರೆಕ್ಟಾಗಿ ದುಡ್ಡು ಮಾಡಬೇಕಾ? ಮೇಲ್ಗಡೆ ನಂಬರಿಗೆ ಫೋನ್ ಮಾಡಿ ನಿಮ್ಮ ಮಾತಾಡಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡಲಾಗುತ್ತೆ. ಟ್ರೈನಿಂಗಿನ ಬಗ್ಗೆ, ಟ್ರೈನಿಂಗಿನ ಒಂದು ಟೈಮಿಂಗ್ಗಳ ಬಗ್ಗೆ, ಡ್ಯೂರೇಷನ್ಗಳ ಬಗ್ಗೆ, ನಿಮಗೆ ಸಿಗೋ ಬೆನಿಫಿಟ್ಸ್ಗಳ ಬಗ್ಗೆ, ಲೈವ್ ಪ್ರೋಗ್ರಾಮ್ಗಳ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ ನಿಮಗೆ ಅಲ್ಲಿ ಕೊಡ್ತಾರೆ. ಸೊ ದಯವಿಟ್ಟು ಮೇಲ್ಗಡೆ ಕಾಣತಕ್ಕಂಥ ನಂಬರಿಗೆ ಕರೆ ಮಾಡಿ. ಹಾಗೂ ಸ್ನೇಹಿತರ, ಸೀಟ್ಸ್ ತುಂಬ ಲಿಮಿಟೆಡ್ ಆಗಿದೆ, ಕಲಿಬೇಕು ಅನ್ನೋದಿದ್ರೆ ಬೇಗ ಬನ್ನಿ, ಕಲ್ತ್ಕೊಳ್ಳಿ ಸ್ನೇಹಿತರ. ಸ್ನೇಹಿತರೆ, ಇದನ್ನ ಹೇಳ್ತಾ ನಮ್ಮ ಒಂದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ಈ ವಿಡಿಯೋದಲ್ಲಿ ನಾವು ಮುಗಿಸ್ತಾ ಇದ್ದೀವಿ, 3 ಜನವರಿದು. ಹಾಗೂ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಹಾಗೂ ಜೈ ಕರ್ನಾಟಕ.